ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಅಪ್ಡೇಟು ಈ ವಿಡಿಯೋ ಹಳೆ ವಿಡಿಯೋನೇ ತುಂಬ ವ್ಯೂಸ್ ಮತ್ತು ನಿಮ್ಮಂಥ ಸಬ್ಸ್ಕ್ರೈಬರ್ ಫ್ರೆಂಡ್ಸ್ನ ಸಂಪಾದಿಸಿತ್ತು ಆದರೆ ಇಂಟ್ರೊಡಕ್ಷನ್ ಚೆನ್ನಾಗಿರಲಿ ಅಂತ ಫಿಲಮ್ ಬಿ ಜಿ ಎಮ್ ಹಾಕಿದ್ದೆ ಆದ್ದರಿಂದ ಕಾಪಿರೈಟ್ ಕ್ಲೇಮ್ ಬಂದಿತ್ತು ಚಾನಲ್ಗೆ ತೊಂದರೆ ಆಗದೆ ಇರಲಿ ಅಂತ ಇಂಟ್ರೊಡಕ್ಷನ್ ಟ್ರಿಮ್ ಮಾಡಿ ರೀಅಪ್ಲೋಡ್ ಮಾಡಿದ್ದೀನಿ ಆದ್ರಿಂದ ನೀವೆಲ್ಲ ಈ ವಿಡಿಯೋಗೆ ಮುಂಚೆ ಯಾವ ರೀತಿ ಪ್ರೋತ್ಸಾಹ ಕೊಟ್ಟಿದ್ರೋ ಅದೇ ರೀತಿ ಪ್ರೋತ್ಸಾಹ ಕೊಡಿ ನೀವೇನಾದ್ರೂ ಚಾನೆಲ್ ಹೊಸೊಬ್ರಾಗಿದ್ರೆ ಯು ಪಿ ಎಸ್ ಸಿ ಎಕ್ಸಾಮ್ಸ್ ಬಗ್ಗೆ ಇನ್ಫಾರ್ಮೇಟಿವ್ ವಿಡಿಯೋಸ್ ಮಾಡಿದೀನಿ ರೀಸೆಂಟ್ ಆಗಿ ಈ ವರ್ಷ ಮೇನ್ಸ್ ಎಸ್ ಎಲ್ ಬಂದಿರೋ ಟಾಪಿಕ್ಸ್ ಗಳ ಅನಾಲಿಸಿಸ್ ವಿಡಿಯೋ ಮಾಡಿದ್ದೀನಿ ಜೊತೆಗೆ ಕೆ ಎ ಎಸ್ ಎಕ್ಸಾಮ್ ದು ಜನರಲ್ ಇನ್ಫಾರ್ಮೇಶನ್ ವಿಡಿಯೋ ಮಾಡಿದ್ದೀನಿ ಈ ವಿಡಿಯೋಸ್ ಎಲ್ಲ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೂ ಅನುಕೂಲ ಇದೆ ಅದೇನಂದ್ರೆ ನಮ್ ಚಾನೆಲ್ ಅಲ್ಲಿ ಡೈಲಿ ಕರೆಂಟ್ ಅಫೇರ್ಸ್ ಕ್ವಿಜ್ ಇರುತ್ತೆ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ ಅಪ್ಡೇಟ್ ಆದಂಗ ಆಗುತ್ತೆ ಇವಾಗ ಈ ವಿಡಿಯೋ ಬಗ್ಗೆ ಫೋಕಸ್ ಮಾಡೋಣ ಐ ಎ ಎಸ್ ಆಫೀಸರ್ಸ್ ಆಗ್ಬೇಕು ಅಂತ ಕನ್ಸ್ ಕಟ್ಟಿರೋ ಎಷ್ಟೋ ವಿದ್ಯಾರ್ಥಿಗಳು ಸ್ಯಾಲರಿಗಿಂತ ಜಾಸ್ತಿ ತಮಗೆ ಸಿಗೋ ಪವರ್ ಅಲ್ಲಿ ಸೊಸೈಟಿಯಲ್ಲಿ ಏನ್ ಬದಲಾವಣೆ ತರಬಹುದು ಅನ್ನೋ ಮೈಂಡ್ ಸೆಟ್ ಅಲ್ಲೇ ಪ್ರಿಪೇರ್ ಆಗ್ತಿರ್ತಾರೆ ಇಂಥ ಆಸ್ಪಿರೆಂಟ್ಸು ಅವ್ರ ಪ್ರೈಮ್ ಏಜ್ ಅಲ್ಲಿ ನಾಲ್ಕರಿಂದ ಐದು ವರ್ಷ ಈ ಎಕ್ಸಾಮ್ ಡೆಡಿಕೇಟ್ ಮಾಡಕ್ ತಯಾರಾಗಿರ್ತಾರೆ ಆದ್ರಿಂದ ಯು ಪಿ ಎಸ್ ಸಿ ಎಕ್ಸಾಮ್ಸ್ ಗೆ ಪ್ರಿಪೇರ್ ಆಗ್ತಿರೋ ಸೀರಿಯಸ್ ಕ್ಯಾಂಡಿಡೇಟ್ಸ್ ಗೆ ಅವ್ರ ಶ್ರಮಕ್ ಸಿಗೋ ಪ್ರತಿಫಲ ಏನು ಅಂತ ತಿಳಿಸ್ಕೊಡೋದು ನನ್ನಂತ ಯೂಟ್ಯೂಬರ್ಸ್ ಕರ್ತವ್ಯ ಆಗುತ್ತೆ ಈಗ ಐ ಎ ಎಸ್ ಆಫೀಸರ್ಸ್ ರ್ಯಾಂಕ್ಗಳೇನೋ ಮತ್ತೆ ಆ ರ್ಯಾಂಕ್ ತಕ್ಕಂತ ಸ್ಯಾಲ್ರಿ ಏನೋ ನೋಡೋಣ ನೀವು ಯು ಪಿ ಎಸ್ ಸಿ ಪ್ರತಿ ವರ್ಷ ನಡೆಸೋ ಸಿವಿಲ್ ಸರ್ವಿಸ್ ಎಕ್ಸಾಮ್ ಪಾಸ್ ಆಗಿ ನಿಮಗೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಪೋಸ್ಟ್ ಅಲೋಕೇಟ್ ಆಗಿದ ತಕ್ಷಣ ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಅಕಾಡೆಮಿ ಆಫ್ ಅಡ್ಮಿನಿಸ್ಟ್ರೇಷನ್ ಕ್ಯಾಂಪಸ್ ಅಲ್ಲಿ ಎರಡು ವರ್ಷ ಟ್ರೈನಿಂಗ್ ಇರುತ್ತೆ ಈ ಕ್ಯಾಂಪಸ್ ಮಸೂರಿ ಉತ್ತರಖಂಡ್ ಅಲ್ಲಿರುವ ಅದ್ಭುತವಾದ ಕ್ಯಾಂಪಸ್ ಈ ಕ್ಯಾಂಪಸ್ ಅಲ್ಲಿ ನಿಮ್ಮ ಎರಡು ವರ್ಷದ ಟ್ರೈನಿಂಗ್ ಮುಗಿಸಿ ಎಕ್ಸಾಮ್ ಪಾಸ್ ಆಗಿದ ತಕ್ಷಣ ಅಸಿಸ್ಟೆಂಟ್ ಕಲೆಕ್ಟರ್ ಅಥವಾ ಸಬ್ ಡಿವಿಷನಲ್ ಮಜಿಸ್ಟ್ರೇಟ್ ಪೋಸ್ಟ್ ಸಿಗುತ್ತೆ ಈ ಪೋಸ್ಟ್ ದು ಸ್ಯಾಲರಿ ಬ್ರೇಕಪ್ ನೋಡೋಣ ಈ ಪೋಸ್ಟ್ ಅಲ್ಲಿ ಬೇಸಿಕ್ ಪೇ ಐವತ್ತಾರು ಸಾವಿರದ ನೂರು ರೂಪಾಯಿ ಸಿಗುತ್ತೆ ಇದ್ರ ಜೊತೆಗೆ ಹತ್ತೊಂಬತ್ತು ರೂಪಾಯಿ ಡಿಯರ್ನೆಸ್ ಅಲೋವೆನ್ಸ್ ಸಿಗುತ್ತೆ ಇವ್ರಿಗೆ ಗೌರ್ಮೆಂಟ್ ಇಂದನೆ ಮನೆ ಮತ್ತೆ ವೆಹಿಕಲ್ ಕೊಡೋದ್ರಿಂದ ಹೌಸ್ ರೆಂಟಲ್ ಅಲೋವೆನ್ಸ್ ಮತ್ತೆ ಟ್ರಾನ್ಸ್ಪೋರ್ಟ್ ಅಲೋವೆನ್ಸ್ ಇರಲ್ಲ ಆದ್ರಿಂದ ಇವ್ರ ಸ್ಯಾಲ್ರಿ ಎಪ್ಪತ್ತೈದು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಇದರಲ್ಲಿ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಗೆ ಹತ್ತು ಪರ್ಸೆಂಟ್ ಡಿಡಕ್ಟ್ ಆಗಿ ಇನ್ಆ್ಯಾಂಡ್ ಸ್ಯಾಲ್ರಿ ಅರವತ್ತೇಳು ಸಾವಿರದ ಆರ್ನೂರ ಎಂಬತ್ತು ರೂಪಾಯಿ ಸಿಗುತ್ತೆ ಅಸಿಸ್ಟೆಂಟ್ ಕಲೆಕ್ಟರ್ ಆಗಿ ಎರಡು ವರ್ಷ ಸೇವೆ ಸಲ್ಲಿಸಿದ ನಂತರ ಅಡಿಷನಲ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆಗಿ ಪ್ರಮೋಷನ್ ಸಿಗುತ್ತೆ ಈ ಪೋಸ್ಟ್ ನ ಅಡಿಷನಲ್ ಕಲೆಕ್ಟರ್ ಅಥವಾ ಡೆಪ್ಯೂಟಿ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅಂತಾನು ಕರೀತಾರೆ ಈ ಪೋಸ್ಟ್ ಸ್ಯಾಲರಿ ಬ್ರೇಕಪ್ ನೋಡೋದಾದ್ರೆ ಬೇಸಿಕ್ ಪೇ ಅರವತ್ತೇಳು ಸಾವಿರದ ಏಳ್ನೂರು ರೂಪಾಯಿ ಸಿಗುತ್ತೆ ಇದ್ರ ಜೊತೆಗೆ ಇಪ್ಪತ್ತ್ ಮೂರು ಸಾವಿರ ಡಿಆರ್ನೆಸ್ ಅಲೋವೆನ್ಸ್ ಸಿಗುತ್ತೆ ಟೋಟಲ್ ಸ್ಯಾಲರಿ ತೊಂಬತ್ ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಇದರಲ್ಲಿ ಎನ್ ಪಿ ಎಸ್ ಡಿಡಕ್ಟ್ ಆಗಿ ಇನ್ ಸ್ಯಾಲರಿ ಸ್ಯಾಲ್ರಿ ಎಂಬತ್ತೊಂದು ಸಾವಿರದ ಆರ್ನೂರ ಮೂವತ್ತು ರೂಪಾಯಿ ಸಿಗುತ್ತೆ ಎರಡು ವರ್ಷ ಅಡಿಷನಲ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆಗಿ ಸೇವೆ ಸಲ್ಲಿಸಿದ ನಂತರ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆಗಿ ಪ್ರಮೋಷನ್ ಸಿಗುತ್ತೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಪೋಸ್ಟ್ ಗೆ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅಂತಾನು ಕರೀತಾರೆ ಇದು ಐ ಎ ಎಸ್ ಲೆವೆಲ್ ಟ್ವೆಲ್ ಪೋಸ್ಟ್ ಈ ಪೋಸ್ಟ್ ಸ್ಯಾಲರಿ ಬ್ರೇಕಪ್ ನೋಡೋಣ ಈ ಪೋಸ್ಟ್ ಅಲ್ಲಿ ಬೇಸಿಕ್ ಪೇ ಎಪ್ಪತ್ತೆಂಟು ಸಾವಿರದ ಎಂಟುನೂರು ರೂಪಾಯಿ ಸಿಗುತ್ತೆ ಡಿಯರ್ನೆಸ್ ಅಲೋವೆನ್ಸ್ ಇಪ್ಪತ್ತಾರು ಸಾವಿರದ ಎಂಟುನೂರು ರೂಪಾಯಿ ಸಿಗುತ್ತೆ ಸ್ಯಾಲರಿಲಿ ಎನ್ ಪಿ ಎಸ್ ಡಿಡಕ್ಷನ್ ಎಲ್ಲ ಆಗಿ ತೊಂಬತ್ತೈದು ಸಾವಿರ ರೂಪಾಯಿ ಇನ್ನೆಂಟು ಸ್ಯಾಲರಿ ಸಿಗುತ್ತೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆಗಿ ಐದು ವರ್ಷ ಸೇವೆ ಸಲ್ಲಿಸಿದ ನಂತರ ಇನ್ನೂ ದೊಡ್ಡ ಜಿಲ್ಲೆಗೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಮಾಡ್ತಾರೆ ಅಥವಾ ಸ್ಪೆಷಲ್ ಸೆಕ್ರೆಟರಿ ಆಗಿ ಪ್ರಮೋಷನ್ ಸಿಗುತ್ತೆ ಇದು ಐ ಎ ಎಸ್ ಲೆವೆಲ್ ತರ್ಟೀನ್ ಪೋಸ್ಟ್ ಆಗಿರುತ್ತೆ ಇದರಲ್ಲಿ ಒಂದು ಲಕ್ಷದ ಹದಿನೆಂಟು ಸಾವಿರದ ಐನೂರು ರೂಪಾಯಿ ಬೇಸಿಕ್ ಪೇ ಸಿಗುತ್ತೆ ಇದ್ರ ಜೊತೆಗೆ ನಲ್ವತ್ತು ಸಾವಿರದ ಮುನ್ನೂರು ರೂಪಾಯಿ ಡಿ ಆರ್ ಎಸ್ ಅಲೋವೆನ್ಸ್ ಸಿಗುತ್ತೆ ಕೊನೆಗೆ ಎನ್ ಪಿ ಎಸ್ ಡಿಡಕ್ಟ್ ಆಗಿ ಒಂದು ಲಕ್ಷದ ನಲವತ್ತೆರಡು ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿ ಇನ್ನೆಂಟು ಸ್ಯಾಲ್ರಿ ಸಿಗುತ್ತೆ ಈ ಐ ಎ ಎಸ್ ಲೆವೆಲ್ ತರ್ಟೀನ್ ಪೋಸ್ಟ್ ಅಲ್ಲಿ ಆರು ವರ್ಷ ಸೇವೆ ಸಲ್ಲಿಸಿದ ನಂತರ ಡಿವಿಷನಲ್ ಕಮಿಷನರ್ ಅಥವಾ ಸೆಕ್ರೆಟರಿ ಆಗಿ ಪ್ರಮೋಷನ್ ಆಗುತ್ತೆ ಇದು ಐ ಎ ಎಸ್ ಲೆವೆಲ್ ಫೋರ್ಟೀನ್ ಪೋಸ್ಟ್ಗಳು ಬನ್ನಿ ಈ ಪೋಸ್ಟ್ಗಳ ಸ್ಯಾಲ್ರಿ ಬ್ರೇಕಪ್ ನೋಡೋಣ ಈ ಪೋಸ್ಟ್ ಅಲ್ಲಿ ಲಕ್ಷದ ಲಕ್ಷದ ಸಾವಿರದ ಇನ್ನೂರು ಬೇಸಿಕ್ ಪೇ ಸಿಗುತ್ತೆ ಇದ್ರ ಜೊತೆಗೆ ನಲವತ್ತೊಂಬತ್ತು ಸಾವಿರ ರೂಪಾಯಿ ಡಿಯರ್ನೆಸ್ ಅಲೋವೆನ್ಸ್ ಸಿಗುತ್ತೆ ಈ ಸ್ಯಾಲ್ರಿಲಿ ಎನ್ ಪಿ ಎಸ್ ಡಿಡಕ್ಷನ್ ಆಗಿ ಒಂದು ಲಕ್ಷದ ಎಪ್ಪತ್ ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ಇನ್ನೆಂಟು ಸ್ಯಾಲ್ರಿ ಸಿಗತ್ತೆ ಡಿವಿಷನಲ್ ಕಮಿಷನರ್ ಆಗಿ ಎಂಟು ವರ್ಷ ಸೇವೆ ಸಲ್ಲಿಸಿದ ನಂತರ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿ ಪ್ರಮೋಷನ್ ಸಿಗುತ್ತೆ ಇದು ಐ ಎ ಎಸ್ ಲೆವೆಲ್ ಫಿಫ್ಟೀನ್ ಪೋಸ್ಟು ಈ ಪೋಸ್ಟ್ಗೆ ಬೇಸಿಕ್ ಸ್ಯಾಲ್ರಿ ಒಂದು ಲಕ್ಷದ ಎಂಬತ್ತೆರಡು ಸಾವಿರದ ಇನ್ನೂರು ರೂಪಾಯಿ ಸಿಗುತ್ತೆ ಇದರ ಜೊತೆಗೆ ಅರವತ್ತೊಂದು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಡಿ ಡಿಆರ್ ಎಸ್ ಅಲೋವೆನ್ಸ್ ಸಿಗುತ್ತೆ ಈ ಸ್ಯಾಲ್ರಿಲಿ ಎನ್ ಪಿ ಎಸ್ ಡಿಡಕ್ಷನ್ ಆಗಿ ಎರಡು ಲಕ್ಷದ ಹತ್ತೊಂಬತ್ತು ಸಾವಿರದ ಏಳ್ನೂರ ಮೂವತ್ತು ರೂಪಾಯಿ ಇನ್ನೆಂಟು ಸ್ಯಾಲ್ರಿ ಸಿಗುತ್ತೆ ಪ್ರಿನ್ಸಿಪಲ್ ಸೆಕ್ರೆಟರಿಯಾಗಿ ಐದು ವರ್ಷ ಸೇವೆ ಸಲ್ಲಿಸಿದ ನಂತರ ಅಡಿಷನಲ್ ಚೀಫ್ ಸೆಕ್ರೆಟರಿಯಾಗಿ ಪ್ರಮೋಷನ್ ಸಿಗುತ್ತೆ ಇದು ಐ ಎ ಎಸ್ ಲೆವೆಲ್ ಸಿಕ್ಸ್ಟೀನ್ ಪೋಸ್ಟು ಈ ಪೋಸ್ಟ್ ಗೆ ಬಿಸಿಕ್ ಸ್ಯಾಲ್ರಿ ಎರಡ್ ಲಕ್ಷದ ಐದು ಸಾವಿರದ ನಾನೂರು ರೂಪಾಯಿ ಇದ್ರ ಜೊತೆಗೆ ಅರ್ವತ್ತೊಂಬತ್ ಸಾವಿರದ ಎಂಟುನೂರು ರೂಪಾಯಿ ಡಿಆರ್ ಎಸ್ ಅಲೋವೆನ್ಸ್ ಸಿಗುತ್ತೆ ಎನ್ ಪಿ ಎಸ್ ಡಿಡಕ್ಷನ್ ಎಲ್ಲ ಆಗಿ ಇನ್ ಹ್ಯಾಂಡ್ ಸ್ಯಾಲ್ರಿ ಎರಡ್ ಲಕ್ಷದ ನಲವತ್ತೇಳು ಸಾವಿರದ ಆರ್ನೂರ ಎಂಬತ್ತು ರೂಪಾಯಿ ಸಿಗುತ್ತೆ ಅಡಿಷನಲ್ ಚೀಫ್ ಸೆಕ್ರೆಟರಿ ಆಗಿ ಮೂರು ವರ್ಷ ಸೇವೆ ಸಲ್ಲಿಸಿದ ನಂತರ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಲ್ಲೇ ಟಾಪ್ ಪೋಸ್ಟ್ ಆಗಿರೋ ಚೀಫ್ ಸೆಕ್ರೆಟರಿ ಪೋಸ್ಟ್ ಗೆ ಪ್ರಮೋಷನ್ ಸಿಗುತ್ತೆ ಈ ಪೋಸ್ಟ್ ಸ್ಯಾಲ್ರಿ ಬ್ರೇಕಪ್ ನೋಡೋಣ ಈ ಪೋಸ್ಟ್ ಗೆ ಎರಡ್ ಲಕ್ಷದ ಇಪ್ಪತ್ತೈದು ಸಾವಿರ ಬೇಸಿಕ್ ಪೇ ಸಿಗುತ್ತೆ ಇದ್ರ ಜೊತೆಗೆ ಎಪ್ಪತ್ತಾರು ಸಾವಿರದ ಐನೂರು ರೂಪಾಯಿ ಡಿಯರ್ನೆಸ್ ಅಲೋವೆನ್ಸ್ ಸಿಗುತ್ತೆ ಎನ್ ಪಿ ಎಸ್ ಡಿಡಕ್ಷನ್ ಆಗಿ ಎರಡು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಇನ್ ಸ್ಯಾಲರಿ ಸ್ಯಾಲ್ರಿ ಸಿಗುತ್ತೆ ಚೀಫ್ ಸೆಕ್ರೆಟರಿ ಪೋಸ್ಟ್ ಟಾಪ್ ಲೆವೆಲ್ ಪೋಸ್ಟ್ ಒಂದು ಸ್ಟೇಟ್ ಅಲ್ಲಿ ಒಂದೇ ಚೀಫ್ ಸೆಕ್ರೆಟರಿ ಪೋಸ್ಟ್ ಇರುತ್ತೆ ಎಲ್ಲಾ ಜಿಲ್ಲೆಗಳ ಐ ಎ ಎಸ್ ಆಫೀಸರ್ಸ್ ಇವರು ಸೂಪರ್ವಿಷನ್ ಅಲ್ಲಿ ಇರ್ತಾರೆ ಚೀಫ್ ಸೆಕ್ರೆಟರಿ ಪೋಸ್ಟ್ ಬಾಸ್ ಗಳಿಗೆ ಬಾಸ್ ಇದ್ದಂಗೆ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದೀನಿ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಬಾಯ್